ಸಖತ್ ಸೌಂಡ್ ಮಾಡ್ತಾ ಇದ್ದಾನೆ ಸೋಮು ಸೌಂಡ್ ಇಂಜಿನಿಯರ್. ಇಂಜಿನಿಯರ್ ಸೌಂಡ್ ಮಾಡೋದು ಗ್ಯಾರಂಟಿ. ಕನ್ನಡ ಚಿತ್ರರಂಗ ಪಥ ಬದಲಿಸುತ್ತಿದೆ. ಒಂದಕ್ಕಿಂತ ಒಂದು ಭಿನ್ನ ಚಿತ್ರಗಳಲ್ಲಿ ಜೀವ ಪಡೆಯುತ್ತಿವೆ. ಸಿನಿಮಾ ಅಂದರೆ ಹೀಗೆ ಇರಬೇಕು ಅಂತ ಅಘೋಷಿತ ಸೂತ್ರ ಸಿದ್ಧ ಚೌಕಟ್ಟಲ್ಲಿ ಒದ್ದಾಡುತ್ತಿದ್ದ ಕಾಲವೊಂದಿತ್ತು. ಅಲ್ಲಲ್ಲಿ ಕೆಲವರು ಹೊಸತನವನ್ನ ಪರಿಚಯಿಸುತ್ತಿದ್ದರು ನಿಜ. ಆದರೆ ಈಗ ಕನ್ನಡ ಚಿತ್ರರಂಗ ಸಾರಾಸಗಟಾಗಿ ಬದಲಾವಣೆಯ ಹಾದಿ ಹಿಡಿದಂತೆ ಕಾಣುತ್ತಿದೆ. ಈ ನೆಲದಲ್ಲೇ ನಿರ್ಮಾಣಗೊಂಡ ಸಿನಿಮಾಗಳು ನೂರಾರು ಕೋಟಿಗಳನ್ನು ದಾಟಿ ಸಾವಿರ ಕೋಟಿ ವಹಿವಾಟು ನಡೆಸುತ್ತಿವೆ. 6 ಕೋಟಿಯ ಕಾಂತಾರ 100 ಕೋಟಿಯ ಗಡಿ ದಾಟಿ ದಾಖಲೆ ನಿರ್ಮಿಸುತ್ತಿದೆ. KGF ಜಗದೆಲ್ಲೆಡೆ ಅಬ್ಬರಿಸಿದೆ. ಇದರ ನಡುವೆ ಹೊಸ ನಿರ್ದೇಶಕರ ಸಿನಿಮಾಗಳು ಕೂಡ ಅಚ್ಚರಿ ಮೂಡಿಸುವಂತೆ ರೂಪುಗೊಳ್ಳುತ್ತಿವೆ. ಇದಕ್ಕೆ ಈ ಕ್ಷಣದ ಉದಾಹರಣೆ ಎಂದರೆ ಸೋಮು ಸೌಂಡ್ ಇಂಜಿನಿಯರ್. ನಿರ್ದೇಶಕ ದುನಿಯಾ ಸೂರಿ ಜೊತೆ ಸಹಾಯಕ ಸಹ ನಿರ್ದೇಶಕನಾಗಿದ್ದ ಹುಡುಗ ಅಭಿ, ನಂತರ ದುನಿಯಾ ವಿಜಯ್ ಪಾಳಯಕ್ಕೆ ಕಾಲಿಟ್ಟ ಅಭಿ ಸಲಗ ಸಿನಿಮಾಗಾಗಿ ದುಡಿದಿದ್ದರು. ಸಹ ನಿರ್ದೇಶನದ ಸಹವಾಸದಿಂದ ಹೊರಬಂದು ಬೇಗ ಡೈರೆಕ್ಷನ್ ಆರಂಭಿಸಿದವರು ಅಭಿ. ಈಗ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾವನ್ನು ಮುಗಿಸಿದ್ದಾರೆ. ಸಲಗ ಸಿನಿಮಾದಲ್ಲಿ ಕೆಂಡಾ ಪಾತ್ರದ ಮೂಲಕವೇ ಹೆಸರು ಮಾಡಿದ ಶ್ರೇಷ್ಠ ಈ ಚಿತ್ರದ ಹೀರೋ. ಸಿನಿಮಾದ ಅಫಿಷಿಯಲ್ ಟೀಸರ್ ಈಗ ಬಿಡುಗಡೆಯಾಗಿದೆ. ನಮ್ಮೂರಿನಲ್ಲಿ ನಡೆದ ಘಟನೆಯೊಂದರ ಸುತ್ತ ನಡೆದ ವಿಚಾರವನ್ನೇ ಕಾಡುವಂತೆ ಕಟ್ಟಿದ್ದಾರೆ ಅನ್ನೋದರ ಸೂಚನೆ ಸಿಕ್ಕಿದೆ. ಅತಿರಂಜಕ ವಿಚಾರಗಳನ್ನು ತುರುಕದೆ ಹೇಳಬೇಕಾದನ್ನು ನೇರ ನೇರ ನಿರೂಪಿಸಿದ್ದಾರೆ ಅನ್ನೋದು ಟೀಸರ್ನಲ್ಲಿ ಗೊತ್ತಾಗುತ್ತಿದೆ. ಪಾತ್ರಗಳೆಲ್ಲ ನಮ್ಮ ಕಣ್ಣ ಮುಂದೆಯೇ ಚಲಿಸುತ್ತಿವೆಯಾ ಎನ್ನುವಷ್ಟರ ಮಟ್ಟಿಗೆ ದೃಶ್ಯಗಳು ನೈಜವಾಗಿವೆ. ಶಿವಸೇನಾ ಕ್ಯಾಮರಾ ಈ ಚಿತ್ರದ ಅತ್ಯುತ್ತಮ ಅಂಶಗಳಲ್ಲಿ ಒಂದಾಗುತ್ತದೆ ಅನ್ನೋದು ಗ್ಯಾರಂಟಿ. ಇಷ್ಟು ದಿನ ನಮ್ಮ ನೆಲದ ಯಾವ ಕಥೆಗಳನ್ನು ಸಿನಿಮಾದವರು ಕಲಾತ್ಮಕ ಚೌಕಟ್ಟಿನಲ್ಲಿ ಬಂಧಿಸಿದ್ದರೂ ಅದೇ ಕಂಟೆಂಟು ಇಂದು ಹಣವನ್ನು ದೋಚುವ ಫಾರ್ಮುಲಾ ಆಗಿ ಬದಲಾಗುತ್ತಿದೆ. ಚಿತ್ರರಂಗದ ಪಾಲಿಗೆ ಇದಕ್ಕಿಂತ ಸಡಗರ ಇನ್ಯಾವುದಿದೆ? ಇನ್ನೊಂದು ವಿಚಾರ, ಕನ್ನಡ ಚಿತ್ರರಂಗದ ಮಟ್ಟಿಗೆ ಉತ್ತರ ಕರ್ನಾಟಕದಿಂದ ಬಂದ ಹುಡುಗರು ನಿರ್ದೇಶಕರಾಗಿ ಗೆದ್ದಿರೋದು ಕಡಿಮೆ. ಸೋಮು ಸೌಂಡ್ ಇಂಜಿನಿಯರ್ ಟೀಸರ್ ನೋಡಿದರೆ ಅಭಿ ಸ್ಯಾಂಡಲ್ವುಡ್ ನಲ್ಲಿ ಪರ್ಮನೆಂಟ್ ಆಗಿ ನೆಲೆ ನಿಲ್ಲುವ ನಿರ್ದೇಶಕರಾಗುತ್ತಾರೆ ಅಂತ ಅನಿಸುತ್ತಿದೆ. ಅನಿಸಿಕೆ ಅಭಿಪ್ರಾಯಗಳೆಲ್ಲ ನಿಜವಾಗಲಿ.